ಇಂದು ಕಾಂಗ್ರೆಸ್ನ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಮಂಗಳೂರಿನ ಸಹ್ಯಾದ್ರಿ ಕಾಲೇಜ್ ಗ್ರೌಂಡ್ನಲ್ಲಿ ನಾವು ಇಟ್ಕೊಂಡಿದ್ದೇವೆ. ಎ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ಜನರಲ್ ಸೆಕ್ರೆಟರಿ ಕೇಜ್ರಿವಾಲ್ ಅವರು ಮತ್ತು ಇನ್ನು ಕೆಲವು ಎ ಸಿ ಸಿ ಆಫೀಸರ್ಸ್ ಎಲ್ಲ ಬರ್ತಾಯಿದ್ದಾರೆ, ಮುಖ್ಯಮಂತ್ರಿಗಳು ಎಲ್ಲ ಬರ್ತಾಯಿದ್ದಾರೆ. ಕೆಲವು ಮಿನಿಸ್ಟರ್ಸ್ ಹೇಳಿದ್ದೀವಿ, ಕೆಲವರೆಲ್ಲ ಬೇರೆ ಬೇರೆ ನಾಳೆಯಿಂದ ಕೆಲವು ಪ್ರೋಗ್ರಾಮ್ ಶುರು ಆಗ್ತಾಯಿದೆ. ಎಲ್ಲ ಕಡೆಯಿಂದ ಕಾರ್ಯಕ್ರಮ ಮಂಗಳೂರಲ್ಲೇ ಫಸ್ಟ್ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಮಂಗಳೂರಲ್ಲಿ ಯಾಕೆ ಹಾಕಿ ಮಂಗಳೂರಲ್ಲಿ ಯಾಕೆ ಹಾಕಿದ್ದೀವಿ ಅಂದರೆ ರಾಜಕೀಯದಲ್ಲಿ ಯಾವುದು ಶಾಶ್ವತ ಇಲ್ಲ, ಯಾವುದು ಶಾಶ್ವತ ಅಸಾಧ್ಯ ಅನ್ನೋದು ಯಾವುದು ಇಲ್ಲ. ರಾಜಕಾರಣ ಅಂದರೆ ಅದು ಸಾಧ್ಯತೆಗಳ ಕಲೆ. ನನಗೆ ವಿಶ್ವಾಸ ಇದೆ ಈ ಸತಿ ಪಾರ್ಲಿಮೆಂಟ್ಗೆ ಇಲ್ಲಿ ಜನ ಒಂದು ಬದಲಾವಣೆ ಯಾಕೆಂದರೆ ಇಲ್ಲಿ ನೋಡಿ ಭಾಳ ಜನಕ್ಕೆ ನಿರುದ್ಯೋಗದ ಸಮಸ್ಯೆ. ಇಲ್ಲಿ ಪಾಸಾಗುವಂಥ ಎಲ್ಲ ವಿದ್ಯಾರ್ಥಿಗಳು ಯುವಕರು ಎಲ್ಲ ಇಲ್ಲಿ ಬಿಟ್ಬಿಟ್ಟು ಎಲ್ಲ ಮುಂಬೈಗೆ ಸೌದಿಗೆ ಬೆಂಗಳೂರಿಗೆ ಹೋಗ್ತಾಯಿದ್ದಾರೆ. ಆಮೇಲೆಲ್ಲ ಮ್ಯಾನೇಜ್ಮೆಂಟ್ ಅವರೆಲ್ಲ ಪಾಪ ನನ್ನ ಹತ್ರ ಬಂದು ಅಳ್ತಾರೆ, ಈಗ ಯಾರು ಮಕ್ಕಳೇ ಇಲ್ಲಿ ಓದೋಕ್ಕೆ ಬರ್ತಾಯಿಲ್ಲ. ಆಮೇಲೆ ಭಾಳ ಶಾಂತಿಯೆಲ್ಲ ಕದ್ದು ಆಗ್ತಾಯಿದೆ. ಯಾರು ಅವ್ರ ಮಕ್ಕಳನ್ನ ಇಲ್ಲಿಗೆ ಬಂದು ಇಲ್ಲಿಷ್ಟು ದೊಡ್ಡ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಮೆಡಿಕಲ್ ಕಾಲೇಜಸ್ ಇದೆ, ಎಮ್ ಬಿ ಎ ಕಾಲೇಜಸ್ ಇದೆ, ಸ್ಕೂಲ್ಸ್ ಇದೆ, ಪಿ ಯು ಕಾಲೇಜ್ಗಳಿಗೆ ಡ್ರಾಪೌಟ್ ಆಗ್ತಾಯಿದೆ. ಸ್ಟೂಡೆಂಟ್ಸ್ ಎಲ್ಲ ಬಂದದ್ದು ಇಷ್ಟು ಡ್ರಾಪೌಟ್ ಆಗ್ತದೆ. ಕಾರಣ ಏನಂತಂದರೆ ಬಿ ಜೆ ಪಿಯವರು ಇಲ್ಲಿ ಒಂದು ಬರೀ ಧರ್ಮ ಭಾವನೆ ಈ ವಿಚಾರಕ್ಕೆ ಹೊರಟಿದ್ದಾರೆ, ಇಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಹೊರಟಿಲ್ಲ. ಇದಕ್ಕೆ ಆಗ್ತಾಯಿದೆ. ಅದಕ್ಕೆ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ, ಇದ್ರ ಬಗ್ಗೆ ಒಂದು ಹೊಸ ಆಲೋಚನೆಯನ್ನು ಮಾಡ್ತೀವಿ ಅಂತೇಳಿ ಇವತ್ತು ಕೂಡ ನಿನ್ನೆ ಪಕ್ಕದಲ್ಲಿ ಹೇಳಿದ್ದೇವೆ. ಈ ಕಡಲ ತೀರ ಸಮುದ್ರದ ಅಕ್ಕಪಕ್ಕ ಕೆರೆ ಇದೆಲ್ಲ ಇರೋ ಕಡೆ ವಾಟರ್ ಇರೋ ಕಡೆ ಏನೋ ಒಂದು ಹೊಸ ಪಾಲಿಸಿನ ನಾವು ತರ್ತೀವಿ ಅಂತ ನಿನ್ನೆ ನಾವು ಹೇಳಿದ್ದೇವೆ. ಇದನ್ನು ನಾವೆಲ್ಲ ಆಲೋಚನೆ ಇದೆಲ್ಲ ಆದಮೇಲೆ ಆಲೋಚನೆ ಮಾಡ್ತಾಯಿದ್ದೀವಿ ಆಲೆ. ಸೊ ಸಾಯಂಕಾಲ 7 ಗಂಟೆ ಆದಮೇಲೆ ನಮ್ಮ ರಿಪೋರ್ಟು 7-8 ಗಂಟೆ ಆದಮೇಲೆ ಈ ಭಾಗ ಎಲ್ಲ ಒಂಥರ ಡೆಡ್ ಸಿಟಿ ಆದಂಗೆ ಆಗ್ತಾಯಿದೆ. ನೈಟ್ ಲೈಫ್ ಇಲ್ಲ, ನೈಟ್ ಲೈಫ್ ಅಲ್ಲ, ಜನನೇ ಓಡಾಟನೇ ಕಡಿಮೆ. ನೈಟ್ ಲೈಫ್ ಮುಖ್ಯ ಅಲ್ಲ, ಜನ ಓಡಾಟ ಮುಖ್ಯ. ಎಲ್ಲ ಹೋಟ್ಲುಗಳು, ಬಾರ್ಗಳು, ಅಂಗಡಿಗಳು, ವ್ಯಾಪಾರ, ವಹಿವಾಟು ಇವೆಲ್ಲ ಆಗಬೇಕು. ಇವೆಲ್ಲ ಸರ್ಕ್ಯುಲೇಷನ್ ಆದ್ರೇ ಜನಕ್ಕೂ ಉದ್ಯೋಗ ಸಿಗೋಂಥದ್ದು ಮಾಡೋಂಥದ್ದು. ಅವು ಮನೆ ಕೂತ್ಕೊಂಡ್ರೇನು? ಈಗ ನೋಡಿ ಬರೀ ಎಲ್ಲ ದೇವಸ್ಥಾನಗಳಲ್ಲಿ ಭಕ್ತಿಯಿಂದ ಇರ್ತಾರೆ, ಅಷ್ಟೇ ಭಕ್ತಿ ವ್ಯಾಪಾರ ವಹಿವಾಟಿಗೂ ನಡಿಬೇಕಲ್ಲ. ಅದೆಲ್ಲ ನಾವು ಆಲೋಚನೆ ಮಾಡ್ತಾಯಿದ್ವಿ. ಬ್ಯಾಂಕ್ಗಳೆಲ್ಲ ಬೇರೆ ಹೋಗ್ತಾಯಿದೆ, ಮರ್ಜ್ಗಳಾಗ್ತಾಯಿದೆ, ಈ ಬ್ಯಾಂಕ್ ಸ್ವಾಭಿಮಾನಗಳೆಲ್ಲ ಹೋಗ್ತಾಯಿದೆ. ಕಾರ್ಪೊರೇಷನ್ ಹೋಯಿತು, ವಿಜಯಾ ಬ್ಯಾಂಕ್ ಹೋಯಿತು, ಬೇರೆ ಬೇರೆ ಬ್ಯಾಂಕ್ಸ್ ಎಲ್ಲ ಹೋಗ್ತಾಯಿದೆ. ಸರಿ, ಈಗ ಈ ಜರೋಸ ಶಾಲೆದು ವಿವಾದ ಗೊತ್ತಿದೆ, ಅದರಲ್ಲಿ ಈಗ ಇಬ್ಬರು ಶಾಸಕರ ಮೇಲೆ ಈಗ ಪ್ರಕರಣ ಎಫ್ ಐ ಆರ್ ಆಗಿದೆ, ಮತ್ತು ಬಿ ಜೆ ಪಿಯವರು ಅದನ್ನು ಎಫ್ ಐ ಆರ್ ಅನ್ನು ವಾಪಸ್ ತಗೊಳ್ದೇ ಇದ್ದರೆ ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಶುರು ಮಾಡ್ತೀವಿ. ಮಾಡ್ತಾ ಇಲ್ಲ ಕಾನೂನು ಏನಿದೆ, ಕಾನೂನು ಪ್ರಕಾರ ಕೈಗೊಳ್ತಾರೆ. ಯಾವ ತಪ್ಪಿದೆಯೋ ಯಾವ ತಪ್ಪಿಲ್ಲೋ ಅದೆಲ್ಲ ಪೊಲೀಸ್ ಅವ್ರು ಹೇಳ್ತಾರೆ. ನಾನು ಪೊಲೀಸ್ ಕೆಲಸ ಮಾಡೋಕ್ಕಾಗಲ್ಲ, ನಾನು ಕಾನ್ಸ್ಟರ್ ಮಿಡ್ಲ್ ವಿದ್ಯಾರ್ಥ ಇನ್ವೆಸ್ಟಿಗೇಷನ್, ಅವ್ರೇನು ಮಾಡ್ತಾರೋ ಮಾಡಿ. ಮತ್ತು ರೇಷನ್ ಕಾರ್ಡ್ ತೆರಿಗೆ ಕೊಡ್ಬೇಕಂತ ಹೇಳಿ ದಕ್ಷಿಣ ಕನ್ನಡ ತೆರಿಗೆ ಮುಸ್ಲಿಮರಿಗೆ ಹೋಗ್ತಾ ಇದೆ ಅಂತಲೂ ನಿನ್ನೆ ಹರೀಶ್ ಪಂಜಾಬ್ ಫಸ್ಟ್ ಅಲ್ಲ ಇಟ್ಕೊಂಡು ನಮ್ಮ ರಾಜ್ಯಕ್ಕೆ ಆಗ್ತಾ ಇದೆ ಅನ್ನೋವಾಗ ಅವರು ಧ್ವನಿ ಎತ್ತಿಲ್ಲ. ದಕ್ಷಿಣ ಕನ್ನಡ ಗೆಲ್ಲಿದ್ರು, ಎಲ್ಲಿ ಮುಸ್ಲಿಮ್ಸ್ ಗೆಲ್ಕೊಟ್ಟಿದ್ವಿ? 3,71,000 ಕೋಟಿ ಶಾಲೆಗಳಿಗೆ ಮತ್ತೊಂದಕ್ಕೆ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀವಿ. ಏನು ತಪ್ಪ 1% ಕೊಡಬಾರ್ದ? ಪಾಪ ಅವರು ರಾಜಕಾರಣ ಮಾಡಬೇಕು. ಸರ್, ಈಗ ಡಿ ಕೆ ಸುರೇಶ್ ಅವರ ಎದುರು ಮಂಜುನಾಥ್ ಅಂದರೆ ಜಯದೇವ ಹಾಸ್ಪಿಟಲ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸ್ಲಿಕ್ಕೆ ಮೈತ್ರಿ ಎಲ್ಲಿ ಚಿಂತನೆ ನಡೀತಾ ಇದೆ. ನೋಡಪ್ಪ, ನಾನು ದೇವೇಗೌಡರ ಮೇಲೆ ನಿಂತಿದ್ದವನು, 85ರಲ್ಲಿ ನಿಂತಿದ್ದವನು, 90ರಲ್ಲಿ ನಿಂತಿದ್ದವನು, ಕುಮಾರಸ್ವಾಮಿ ಅವರು ಮೇಲೆ ಅಸೆಂಬ್ಲಿಗೆ ನಿಂತಿದ್ದವನು, ಅವರ ಧರ್ಮಪತ್ನಿ ಮೇಲೆ ನನ್ನ ಇಬ್ಬರೂ ಸೇರಿ ಜಾಯಿಂಟಾಗಿ ಇಬ್ಬರೂ ಸೇರಿ ಜನತಾದಳ ಮತ್ತು ಬಿ ಜೆ ಪಿ ಇಬ್ಬರೂ ಸೇರಿ ಪಾರ್ಲಿಮೆಂಟ್ಗೆ ನನ್ನ ತಮ್ಮನ ಮೇಲೆ ಕುಮಾರಸ್ವಾಮಿಯವರ ಧರ್ಮಪತ್ನಿನ ನಿಲ್ಲಿಸಿದ್ರು. ಆಗ 1,31,000 ಅಲ್ಲ 32,000 ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ.
ಯಾರು ಬೇಕಾದ್ರೂ ಅವ್ರು ಆಯ್ಕೆ ಮಾಡಿ ನಿಲ್ಲಿಸಲಿ. ನಮ್ಮ ಮತದಾರರಿದ್ದಾರೆ. ಸುರೇಶು ಡೆಲ್ಲಿಲಿ ಕೂತ್ಕೊಳ್ಳೋ ಎಂ ಪಿ ಅಲ್ಲ, ಹಳ್ಳಿಲಿರೋ ಎಂ ಪಿ. ಹಳ್ಳಿಲಿ ಸುರೇಶ್ದೇ ಆದಂಥ ಒಂದು ಪ್ರತ್ಯೇಕವಾದಂಥ ನಮ್ಮ ಮತದಾರರ ಭಾವನೆಯಲ್ಲಿ ಈಸ್ ಎ ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ. ಬೇರೆಯವರು ಎಂ ಪಿಗಳಾಗಿದ್ದರು ನಮ್ಮ ಕ್ಷೇತ್ರದಿಂದ, ಗೌಡ್ರು ಆಗಿದ್ದರು, ಕುಮಾರಸ್ವಾಮಿನ ಆಗಿದ್ದರು, ಬೇಕಾದಷ್ಟು ಎಲ್ಲ ಆಗಿದ್ದರು. ಎಂ ಪಿಗೂ ಆ ಎಂ ಪಿಗೂ ಈ ಎಂ ಪಿಗೂ ಏನು ವ್ಯತ್ಯಾಸ ಅನ್ನೋದು ನೋಡಿದ್ದಾರೆ. ಪ್ರತಿ ಹಳ್ಳಿ, ಪ್ರತಿ ಪಂಚಾಯಿತಿ, ಪ್ರತಿ ರಸ್ತೆ, ಪ್ರತಿ ಚರಂಡಿ, ಪ್ರತಿ ಮನೆ, ಪ್ರತಿ ಕೆರೆ. ಇವತ್ತೇನಾದ್ರು ಕೆರೆಗಳಲ್ಲಿ ನೀರು ಅಂತರ್ಜಲ ಹೆಚ್ಚಿಸಬೇಕಾಗಿದ್ದರೆ ಬಡವ್ರಿಗೆ ಮನೆ ಕೊಟ್ಟಿರ್ಬೇಕಾದ್ರೆ, ಬಡವ್ರಿಗೆ ಸೈಟ್ ಕೊಟ್ಟಿರ್ಬೇಕಾದ್ರೆ, ಇವತ್ತು ನರೇಗಾಲ ಅಷ್ಟೆಲ್ಲ ದುಡ್ಡು ನಮ್ಮ ಕಡೆಯೆಲ್ಲ ಬಂದಿರಬೇಕಾದ್ರೆ ಇಟ್ ಈಸ್ ಸುರೇಶ್ ಕಾಂಟ್ರಿಬ್ಯೂಷನ್. ನಾವು ಉತ್ತರ ಕೊಡ್ತಾರೆ, ಮತದಾರ ಇದ್ದಾರಲ್ಲ ಅವ್ರು ಭಾಳ ಪೆಡ್ಡವಂತಿದ್ದಾರೆ, ಯಾರು ಬೇಕಾದ್ರೂ ನಿಲ್ಲಿಸ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಅಶೋಕು ಬಂದು ನಿಂತಿದ್ರು, ಚಕ್ರವರ್ತಿ ಅಶೋಕು ಬಂದು ನಿಂತ್ಕೊಳ್ಳಿ, ಏನು ತೊಂದರೆ ಇಲ್ಲ, ಯಾರು ಬೇಕಾದ್ರೂ ನಿಂತ್ಕೊಳ್ಳಿ. ರಾಜಕಾರಣ ಆದಮೇಲೆ ಜನ ತೀರ್ಮಾನ ಮಾಡುವಾಗ ನಾವು ಯಾಕೆ ಅದಕ್ಕೆ, ನಾವು ಎಲ್ಲರಿಗೂ ಸ್ವಾಗತ ಮಾಡ್ತೀವಿ. ಕುಮಾರಸ್ವಾಮಿಯೂ ನಿಂತ್ಕೊಳ್ಳಿ, ಅದು ನಮಗೇನು ಬೇಜಾರು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.